ಇನ್ನು ಮತ್ತೊಮ್ಮೆ ಕರಾವಳಿಯಲ್ಲಿ ನೈತಿಕ ಪೊಲೀಸ್ ಗಿರಿ ಆರೋಪ ಈಗ ಸದ್ದು ಮಾಡುತ್ತಾ ಇದೆ ಮಂಗಳೂರಿನಲ್ಲಿ ನೈತಿಕ ಪೊಲೀಸ್ ಗಿರಿ ಮತ್ತೆ ಹೆಚ್ಚಾಯಿತಾ ಅನ್ನುವಂತ ಒಂದು ಪ್ರಶ್ನೆ ಕೂಡ ಮೂಡಿಸ್ತಾ ಇದೆ ಯಾಕಂದ್ರೆ ಕೇರಳದ ಮೂಲದ ವಿದ್ಯಾರ್ಥಿಗಳ ಮೇಲೆ ಮುಸ್ಲಿಂ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಆರೋಪ ಕೂಡ ಈಗ ಕೇಳಿ ಬಂದಿದೆ ಕೇರಳದ ಮುಸ್ಲಿಂ ವಿದ್ಯಾರ್ಥಿಗಳು ಬೀಚ್ನಲ್ಲಿ ವಾಯುವಿಹಾರ ನಡೆಸುತ್ತಾ ಇದ್ದರು ಆದರೆ ಸೋಮೇಶ್ವರ ಬೀಚ್ ಬಳಿ ವಿದ್ಯಾರ್ಥಿಗಳು ಓಡಾಡುತ್ತಿರುವಂತ ಸಂದರ್ಭದಲ್ಲಿ ಅವರ ಮೇಲೆ ನೈತಿಕ ಪೊಲೀಸ್ ಗಿರಿ ಆ ಒಂದು ತತ್ವದ ಅಡಿಯಲ್ಲಿ ಅವರ ಮೇಲೆ ಹಲ್ಲೆ ಮಾಡಲಾಗಿದೆ ಹಿಂದೂ ವಿದ್ಯಾರ್ಥಿಯನ್ನ ಜೊತೆ ಬಂದಿದಂತ ಕಾರಣಕ್ಕೆ ಮೂವರ ಮೇಲೆ ಹಲ್ಲೆ ಮಾಡಲಾಗಿದೆ ಹಾಗೂ ಸದ್ಯಕ್ಕೆ ಮೂವರು ವಿದ್ಯಾರ್ಥಿಗಳಿಗೆ ಗಾಯ ಆಗಿದೆ ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿದೆ ಹಾಗೂ ವಿದ್ಯಾರ್ಥಿಗಳ ಹೆಸರನ್ನ ನೋಡ್ತಾ ಹೋದ್ರೆ ಮುಸ್ಲಿಂ ವಿದ್ಯಾರ್ಥಿಗಳ ಹೆಸರು ಜಾಫರ್ ಶರೀಫ್ ಮುಜೀಬ್ ಆಶಿಕ್ ಈಗ ಸದ್ಯಕ್ಕೆ ಗಾಯಗೊಂಡು ಅವರು ಆಸ್ಪತ್ರೆ ಸೇರಿದ್ದಾರೆ ಹಾಗೂ ಈ ಮೂವರು ಗಾಯಗೊಂಡಂತ ಯುವಕರು ಕೇರಳದ ಚರ್ಕಳ ಹಾಗೂ ಕಾಸರಗೋಡು ಮೂಲದ ಯುವಕರಾಗಿದ್ದಾರೆ ಅಂತ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಿದೆ ಹಾಗೂ ಈ ಯುವಕರು ಖಾಸಗಿ ಪ್ಯಾರಾಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಇವರು ವಿದ್ಯಾರ್ಥಿನಿಯರ ಜೊತೆಗೆ ಅಲ್ಲಿಗೆ ಆಗಮಿಸಿದ್ರು ಅಂದ್ರೆ ಸೋಮೇಶ್ವರ ಬೀಚ್ಗೆ ಬಂದಿದ್ರು ಹಾಗೂ ಇವರ ಮೇಲೆ ಹಲ್ಲೆ ಮಾಡಿದಂತ ಯುವಕರಿಗೆ ಉಳ್ಳಾಲ ಪೊಲೀಸರು ತೀವ್ರ ಶೋಧ ಕಾರ್ಯವನ್ನ ಮುಂದುವರಿಸಿದ್ದಾರೆ ಸುದ್ದಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಕಿರಣ್ ಈಗ ನೈತಿಕ ಪೊಲೀಸ್ ಗಿರಿ ಇತ್ತೀಚೆಗಷ್ಟೇ ಸಿದ್ದರಾಮಯ್ಯನವರು ಒಂದು ಸಭೆಯನ್ನ ಮಾಡ್ತಾರೆ ಮುಖ್ಯಮಂತ್ರಿಗಳ ಸಭೆ ಮಾಡಿದಾಗ ವಿಲ್ ಪುಟ್ ಅನ್ ಎಂಡ್ ಟು ದಿಸ್ ಅಂತ ಕೂಡ ಹೇಳ್ತಾರೆ ಆದರೆ ಮತ್ತೊಮ್ಮೆ ಸರ್ಕಾರ ಬಂದು ಒಂದು ತಿಂಗಳಾಗಿಲ್ಲ ಅಷ್ಟು ಬೇಗ ಮತ್ತೊಮ್ಮೆ ನೈತಿಕ ಪೊಲೀಸ್ ಗಿರಿ ಸದ್ದು ಮಾಡ್ತಾ ಇದೆ ಕರಾವಳಿ ಭಾಗದಲ್ಲಿ ಹೆಚ್ಚಿನ ಡೀಟೇಲ್ಸ್ ಕೊಡೋ ಹಾಗಿದ್ರೆ ಖಂಡಿತ ರಾಹುಲ್ ಇತ್ತೀಚೆಗೆ ರಾಜ್ಯ ಸರ್ಕಾರ ಈ ನೈತಿಕ ಪೊಲೀಸ್ ಗಿರಿಯಕ್ಕೆ ಕಡಿವಾಣ ಹಾಕಲಿಕ್ಕೆ ಅದರ ವಿರುದ್ಧ ಒಂದು ಎಚ್ಚರಿಕೆಯನ್ನು ಕೊಟ್ಟಿತ್ತು ಇದನ್ನ ಸಹಿಸೋದಿಲ್ಲ ಇದನ್ನ ನಾವು ನಿಲ್ಲಿಸ್ತೀವಿ ಅನ್ನೋ ಒಂದು ಎಚ್ಚರಿಕೆ ಕೂಡ ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ರು ಆದ್ರೆ ಇವತ್ತು ಮಂಗಳೂರು ಹೊಲವಲಿದ ಸೋಮೇಶ್ವರ ಬೀಚ್ ನಲ್ಲಿ ಈ ಒಂದು ಘಟನೆ ನಡೆದಿದೆ ನೈತಿಕ ಪೊಲೀಸ್ ಗಿರಿ ಹೆಸರಲ್ಲಿ ಈ ಒಂದು ಹಲ್ಲೆ ನಡೆಸಲಾಗಿದೆ ಕೇರಳ ಮೂಲದ ಮೂರು ಯುವಕರು ಹಾಗೇನೆ ಕೇರಳ ಮೂಲದ ಮೂರು ವಿದ್ಯಾರ್ಥಿನಿಯರ ಮೇಲೆ ಈ ಒಂದು ಹಲ್ಲೆ ನಡೆದಿರುವಂಥದ್ದು ಈ ಆರು ಜನ ಮೂರು ಜನ ವಿದ್ಯಾರ್ಥಿನಿಯರು ಹಾಗೆ ಯುವಕರು ಕೇರಳದ ಯುವಕರು ಅವರು ಇವತ್ತು ಸೋಮೇಶ್ವರ ಮಂಗಳೂರು ಹೊರವಲಯದ ಸೋಮೇಶ್ವರ ಬೀಚ್ಗೆ ವಿಹಾರಕ್ಕೆಂದು ಬಂದಿದ್ರು ಈ ಸಂದರ್ಭದಲ್ಲಿ ಈ ಮೂರು ಮೂರು ಯುವಕರು ಏನಿದ್ರೆ ಅವರು ಮುಸ್ಲಿಂ ಅಂತ ಮೊದಲೇ ಗೊತ್ತಾದ ಹಿನ್ನೆಲೆಯಲ್ಲಿ ಹಿಂದೂ ಯುವತಿಯರೊಟ್ಟಿಗೆ ಬಂದದ್ದನ್ನ ಗಮನಿಸಿದ ಕೆಲವು ತಂಡ ಇವರನ್ನ ಹಿಂಬಾಲಿಸಿದೆ ಮತ್ತೆ ಅವರ ಹತ್ರ ಹೋಗ್ಕೊಂಡು ಅವರ ಹೆಸರುಗಳನ್ನ ಕೇಳಿದೆ ಆವಾಗ ಈ ಹೆಸರುಗಳ ಹೇಳ್ತಾ ಇದ್ದಂತೆ ಇವರು ಅನ್ಯ ಕೋಮಿನ ಯುವಕರು ಅಂತ ಗೊತ್ತಾದ ಕೂಡಲೇ ಆ ತಂಡ ಆ ಯುವಕರ ಮೇಲೆ ಹಲ್ಲೆ ನಡೆಸಿದೆ ಇದರಲ್ಲಿ ಮೂರು ಯುವಕರ ಯುವಕರಿಗೆ ಗಾಯಗೊಂಡಿದೆ ಮತ್ತೆ ಯುವತಿಯರು ಈಗಾಗಲೇ ಈ ಘಟನೆ ನಡೆದ ಕೂಡಲೇ ಅವರು ಕೂಡ ಅಲ್ಲಿಂದ ಹೋಗಿದ್ದಾರೆ ಅವರು ಮಂಗಳೂರಿನ ಖ್ಯಾತ ಒಂದು ಪ್ಯಾರಾಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿನಿಯರು ಅವರು ಕೇರಳ ಮೂಲದವರೇ ಮತ್ತೆ ಈ ಯಾರು ಈಗ ಗಾಯಗೊಂಡಿದ್ದಾರೆ ಯುವಕರು ಅವರು ಕೇರಳದ ಚರ್ಕಳ ಹಾಗೇನೆ ಕಾಸರಗೋಡು ಮೂಲದ ಯುವಕರು ಅಂತ ಹೇಳಲಾಗ್ತದೆ ಅವರು ಹೆಚ್ಚಾಗಿ ಅಲ್ಲಿ ಆನ್ಲೈನ್ ಡೆಲಿವರಿ ಬಾಯ್ಸ್ ಆಗಿ ಕೆಲಸ ಮಾಡೋರು ಮತ್ತೆ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡುವ ಯುವಕರು ಅಂತ ಹೇಳಲಾಗ್ತಾ ಇದೆ ಆದ್ರೆ ಈಗ ಏನು ಗಾಯಗೊಂಡಿದ್ದ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅವರ ಹೆಸರುಗಳು ಈಗಾಗಲೇ ಜಾಫರ್ ಶರೀಫ್ ಹಾಗೇನೆ ಮುಜೀಬ್ ಹಾಗೇನೆ ಆಶಿಕ್ ಅಂತ ಗೊತ್ತಾಗಿದೆ ಈಗ ಪೊಲೀಸರು ಕೂಡ ಅಲ್ಲಿಗೆ ಹೋಗಿ ಅವರ ತನಿಖೆ ಕೂಡ ಆರಂಭಿಸಿದ್ದಾರೆ ಈಗಾಗಲೇ ಪೊಲೀಸ್ ಕಮಿಷನರ್ ಮಂಗಳೂರು ಪೊಲೀಸ್ ಎರಡು ತಂಡಗಳನ್ನ ರಚನೆ ಮಾಡಿ ಯಾರು ಹಲ್ಲೆ ನಡೆಸಿದ್ದಾರೆ ಅವರ ಬಂಧನಕ್ಕೆ ಈಗ ಮುಂದಾಗ್ತಾ ಇದ್ದಾರೆ ರಾಹುಲ್ ಥ್ಯಾಂಕ್ ಯು ಕಿರಣ್ ನಿಮ್ಮ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್